श्री गुरुभ्यो नमः हरिः ॐ। वंदु गीता संवत्सर। ओम गुणातीताय वासुदेवाय नमः। सुख दुख समस्वस्थः निर्विकारो निरंजनः गुणातीतस्स विज्ञेयो ಗೀತಾಚಾರ್ಯಮಹಂ ಭಜೆ। ಸುಖ ದುಃಖಗಳಲ್ಲಿ ಸಮನಾಗಿ ಸ್ವಸ್ಥನಾಗಿ ನಿರ್ವಿಕಾರನಾಗಿ ನಿರಂಜನನಾದವನನ್ನೇ ಗುಣಾತೀತನೆಂದು ತಿಳಿಯಬೇಕು। ಆಗಸ್ಟ್ 22 ಸಂದೇಶ 235 ಗುಣಾತೀತನ 6 ಲಕ್ಷಣಗಳು। ಓಂ ಸಮ ದುಃಖ ಸುಖ ಸ್ವಸ್ಥಃ समलोष्टाश्म कांचनः तुल्य प्रिया प्रियो धीरः तुल्य निंदात्म संस्तुतिः। ಭಗವದ್ಗೀತಾ 14:24। ಸುಖ ದುಃಖಗಳಲ್ಲಿ ಸಮನೋ ಸ್ವಸ್ಥನೋ ಮಣ್ಣು ಕಲ್ಲು ಬಂಗಾರಗಳಲ್ಲಿ ಸಮನೋ ಪ್ರಿಯಾ ಪ್ರಿಯಗಳಲ್ಲಿ ಸಮನೋ ನಿಂದಾಸ್ತುತಿಗಳಲ್ಲಿ ಸಮನೋ ಆಗಿರುವ ಧೀರನೇ ಗುಣಾತೀತನೆನಿಸುತ್ತಾನೆ। ಗುಣಾತೀತನ 6 ಲಕ್ಷಣಗಳನ್ನು ಸುಂದರವಾಗಿ ಇಲ್ಲಿ ತಿಳಿಸಿದೆ। 1. ಸುಖ ದುಃಖಗಳು ಜೀವನ ಚಕ್ರದಲ್ಲಿ ಒಂದಾದ ಮೇಲೆ ಮತ್ತೊಂದರಂತೆ ಬರುತ್ತಲೇ ಇರುತ್ತವೆ। ಸುಖ ಬಂದಾಗ ಉಬ್ಬದೆ ದುಃಖ ಬಂದಾಗ ಕುಗ್ಗದೇ ಇರು ಸಮನಾಗಿರುವುದು। 2. ಸ್ವಸ್ಥನಾಗಿರುವುದು ಆನಂದ ಸ್ವರೂಪನೇ ತಾನೆಂದು ವಿವೇಕದಿಂದ ತಿಳಿದು ತನ್ನ ಸ್ವರೂಪದಲ್ಲಿ ನೆಲೆಗೊಂಡಿರುವುದು। 3. ಮಣ್ಣು ಕಲ್ಲು ಬಂಗಾರಗಳು ಈ ಮೂರು ಮಣ್ಣೇ ಎಂದು ತಿಳಿಯುವುದು। ಬೆಳ್ಳಿ ಬಂಗಾರಗಳನ್ನು ಕಂಡಾಗ ಅಜ್ಞಾನಿಗಳಂತೆ ಅವುಗಳ ವ್ಯಾಮೋಹಕ್ಕೆ ಸಿಕ್ಕಿಕೊಳ್ಳದಿರುವಿಕೆ। 4. ಪ್ರಿಯವಾಗಲಿ ಅಪ್ರಿಯವಾಗಲಿ ಬಂದಾಗ ಸಮನಾಗಿರುವುದು। 5. ತನ್ನನ್ನು ನಿಂದಿಸುವವರೂ ಇದ್ದಾರೆ ಸ್ತುತಿಸುವವರೂ ಇದ್ದಾರೆ ನಿಂದಾ ಸ್ತುತಿಗಳು ಬಂದಾಗ ವಿಕಾರಗೊಳ್ಳದಿರುವಿಕೆ। 6. ಧೀರತನದಿಂದ ಜ್ಞಾನದ ಬಲದಿಂದ ಸಂತೋಷವಾಗಿರುವಿಕೆ। ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು। ಓಂ ಶಾಂತಿ ಶಾಂತಿ ಶಾಂತಿ। ಎರಡು ವೇದಾಂತ ಸಂವತ್ಸರ। ಓಂ ಶಿಷ್ಯಾನುಗ್ರಹಕಾರಕಾಯ ವೇದಾಂತ ಭಾಸ್ಕರಾಯ ನಮಃ। ಸರ್ವಜ್ಞ ಸರ್ವಶಕ್ತಶ್ಚ ಪಾತು ಮಾಂ ಸದ್ಗುರುಂ ತಥಾ ವಿದ್ಯಾರ್ಥಿ ಪ್ರಾರ್ಥಯೇತ್ ವಿದ್ಯಾಂ ಪ್ರಾಪ್ತುಂ ವೇದಾಂತ ಭಾಸ್ಕರಃ। ಸರ್ವಜ್ಞನು ಸರ್ವಶಕ್ತನೂ ಆದ ಭಗವಂತನು ನನ್ನನ್ನು ಸದ್ಗುರುವನ್ನು ನಾನು ವಿದ್ಯೆಯನ್ನು ಹೊಂದುವುದಕ್ಕಾಗಿ ಕಾಪಾಡಲಿ ಎಂದು ವಿದ್ಯಾರ್ಥಿಯು ಭಗವಂತನನ್ನು ಪ್ರಾರ್ಥಿಸಬೇಕು। ಆಗಸ್ಟ್ 22 ಸಂದೇಶ 235 ಶಿಷ್ಯನ ಪ್ರಾರ್ಥನೆ। ಓಂ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ। ತೈತ್ತಿರಿಯೋಪನಿಷತ್ತು 1:1. ಆ ಪರಬ್ರಹ್ಮವು ನನ್ನನ್ನು ಕಾಪಾಡಲಿ, ಆ ಪರಮಾತ್ಮನು ಗುರುವನ್ನು ಕಾಪಾಡಲಿ, ನನ್ನನ್ನು ಕಾಪಾಡಲಿ, ಆಚಾರ್ಯನನ್ನು ಕಾಪಾಡಲಿ। ಈ ಮಂತ್ರವನ್ನು ಪ್ರವಚನದ ಪ್ರಾರಂಭದಲ್ಲಿ ಹೇಳಬೇಕು। ಇದು ಶಿಷ್ಯನು ಭಗವಂತನಲ್ಲಿ ಮಾಡುವ ಪ್ರಾರ್ಥನೆ। ಕೃತಾರ್ಥನಾಗಬೇಕಾದವನು ಶಿಷ್ಯನು ತಾನೇ? ಆಚಾರ್ಯನಾದರೂ ಆಗಲೇ ಕೃತಾರ್ಥನಾಗಿಬಿಟ್ಟಿರುತ್ತಾನಲ್ಲವೇ? ಗುರುಗಳಿಂದ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡಿ
ಅದರಿಂದ ಆತ್ಮಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಲು ಬಯಸುವವನು ಸಾಧಕನಾದ ಶಿಷ್ಯನಲ್ಲವೇ? ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ತತ್ವಕ್ಕೆ ಬ್ರಹ್ಮವೆಂದು ಹೆಸರು. ಇದನ್ನು ಸರ್ವಜ್ಞ ಸರ್ವಶಕ್ತ ಎಂದೆಲ್ಲ ವರ್ಣಿಸಿರುತ್ತಾರೆ. ಈ ಬ್ರಹ್ಮವು ನಮ್ಮೆಲ್ಲರ ಪ್ರತ್ಯಗಾತ್ಮ ಸ್ವರೂಪವೇ ಆಗಿರುತ್ತದೆ. ಇಂಥ ಪರಬ್ರಹ್ಮವು ಜಿಜ್ಞಾಸುವಾದ ನನ್ನನ್ನು ಕಾಪಾಡಲಿ, ಜ್ಞಾನಿಯಾದ ಸದ್ಗುರುವನ್ನು ಕಾಪಾಡಲಿ ಎಂದು ಶಿಷ್ಯನು ಪ್ರಾರ್ಥಿಸುತ್ತಾನೆ. ನನಗೆ ಬ್ರಹ್ಮ ಜ್ಞಾನೋದಯವಾಗುವವರೆಗೂ ನಾವಿಬ್ಬರು ಅನ್ಯೋನ್ಯವಾಗಿ ಸಂತೋಷವಾಗಿರುವಂತೆ ಭಗವಂತನು ನಮ್ಮಿಬ್ಬರನ್ನೂ ಕೃಪೆಯಿಂದ ಚೆನ್ನಾಗಿ ಕಾಪಾಡಲಿ ಎಂದರ್ಥ. ಓಂ ಶಾಂತಿ ಶಾಂತಿ ಶಾಂತಿ. ಮೂರು ಶಾಂಕರ ಸಂವತ್ಸರ. ಓಂ ಸರ್ವಲೋಕಮರ್ಮಜ್ಞಾಯ ಶಂಕರಾಯ ನಮಃ. ಬ್ರಹ್ಮಲೋಕಾದ್ ವಿನಿರ್ಮುಕ್ತಂ ಬ್ರಹ್ಮಾನಂದೇ ಪ್ರತಿಷ್ಠಿತಂ ಬ್ರಹ್ಮಭೂತಂ ಬ್ರಹ್ಮನಿಷ್ಠಂ ವಂದೇ ಶಂಕರ ಸದ್ಗುರುಂ. ಆಗಸ್ಟ್ 22, ಸಂದೇಶ 235. ಬ್ರಹ್ಮಲೋಕವು ಅನಿತ್ಯವೇ? ಬ್ರಹ್ಮಲೋಕ ಸಹಿತಾಃ ಸರ್ವೇ ಅಪಿ ಲೋಕಾಃ ಪುನರಾವರ್ತಿನಃ ಏವ ಕಾಲಪರಿಚ್ಛಿನ್ನತ್ವಾತ್. ಗೀತಾಭಾಷ್ಯ 8:17. ಬ್ರಹ್ಮಲೋಕವನ್ನೊಳಗೊಂಡು ಸಕಲ ಲೋಕಗಳಿಂದಲೂ ಅಲ್ಲಿಗೆ ಹೋದವರು ಪುನಃ ವಾಪಸ್ಸು ಬರಲೇಬೇಕು. ಎಲ್ಲ ಲೋಕಗಳು ಅನಿತ್ಯವೇ ಆಗಿರುತ್ತವೆ, ಏಕೆಂದರೆ ಅವುಗಳು ಕಾಲದಿಂದ ಅಳೆಯಲ್ಪಟ್ಟಿರುತ್ತವೆ. ಕರ್ಮಗಳನ್ನು ಉಪಾಸನೆಗಳನ್ನು ಮಾಡಿ ಸ್ವರ್ಗಲೋಕ ಬ್ರಹ್ಮಲೋಕಗಳಿಗೆ ಹೋದರೂ ಅಲ್ಲಿಂದ ವಾಪಸ್ಸಾಗಲೇಬೇಕು. ಆಯಾ ಕರ್ಮಗಳ ಫಲಗಳು ಸವೆದು ಹೋಗಲಾಗಿ ಆ ಜಾಗಗಳನ್ನು ಖಾಲಿ ಮಾಡಲೇಬೇಕು. ಅಷ್ಟೇ ಅಲ್ಲ, ಆ ಲೋಕಗಳೇ ಉರುಳಿ ಬೀಳುತ್ತವೆ. ಈ ಮನುಷ್ಯ ಲೋಕದಲ್ಲಿ ಹುಟ್ಟಿದವರಿಗೆ 120 ವರ್ಷಗಳು ಆಯುಷ್ಯವಿರಬಹುದು, ಆಮೇಲೆ ಸಾಯಲೇಬೇಕು. ಅಲ್ಲದೆ ಈ ಭೂಲೋಕವೇ ತನ್ನ ಅವಧಿ ಮುಗಿದ ನಂತರ ಪ್ರಲಯವಾಗಿ ಬಿಡುತ್ತದೆ. ಪಿತೃಲೋಕ ಸ್ವರ್ಗಲೋಕ ಬ್ರಹ್ಮಲೋಕಗಳ ಗತಿಯು ಇಷ್ಟೇ. ಕಾಲದೇವನು ಈ ಲೋಕಗಳನ್ನೆಲ್ಲ ಸ್ವಾಹ ಮಾಡಿ ಬಿಡುತ್ತಾನೆ. ಆದರೆ ಮೋಕ್ಷವು ಮಾತ್ರ ಹೀಗಲ್ಲ. ಒಮ್ಮೆ ಮುಕ್ತನಾಗಿ ಬಿಟ್ಟನೆಂದರೆ ಅವನು ಕೃತಕೃತ್ಯನಾದಂತೆಯೇ. ಮುಕ್ತಿ ಎಂದರೆ ಬ್ರಹ್ಮಸ್ವರೂಪವೇ. ಇದು ಕಾಲದೇಶ ಪರಿಚ್ಛಿನ್ನವಾದ ಫಲವಲ್ಲ, ಮುಕ್ತಿಯು ಸ್ವಾಭಾವಿಕವಾದದ್ದು. ಮುಕ್ತಿಗೆ ಪ್ರಾರಂಭವೂ ಇಲ್ಲ, ನಾಶವೂ ಇಲ್ಲ. ಮೋಕ್ಷವು ಮರಣಾನಂತರ ಲೋಕಾಂತರ ಕಾಲಾಂತರದಲ್ಲಿ ಹೊಸದಾಗಿ ಪಡೆಯುವ ಫಲವೇ ಅಲ್ಲ, ಆದರೆ ಅತ್ಯಂತ ಶಾಶ್ವತವೆಂದೆನಿಸಿರುವ ಬ್ರಹ್ಮಲೋಕವು ಕಾಲಪರಿಚ್ಛಿನ್ನವಾದ್ದರಿಂದ ಅನಿತ್ಯವೇ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕು ಸುರೇಶ್ವರ ಸಂವತ್ಸರ. ಓಂ ಜ್ಞಾನಾಗ್ನಿದಗ್ಧಮೋಹಾಯ ಶ್ರೀ ಸುರೇಶ್ವರಾಯ ನಮಃ. ದಗ್ಧಾವಿದ್ಯಾದಿದೋಷಂತಂ ಅಹಂ ಬ್ರಹ್ಮಾಸ್ಮಿ ವನ್ಹಿನಾ ಐಕಾತ್ಮ್ಯಜ್ಞಾನ ಸಂಪನ್ನಂ ಸುರೇಶ್ವರಮಹಂ ಭಜೇ. ಆಗಸ್ಟ್ 22, ಸಂದೇಶ 235. ಆತ್ಮಜ್ಞಾನಾಗ್ನಿಯ ಮಹಿಮೆ. ಯಥಾ ತತ್ವಮಸೀತ್ಯಾದಿ ವಾಕ್ಯೋಥ ಜ್ಞಾನವನ್ಹಿನಾ ಪ್ಲುಷ್ಟೇಹಾತ್ಮಸ್ತಜ್ಜಂ ತಥೈಕಾತ್ಮ್ಯಂ ಪ್ರಪದ್ಯತೆ. ಬೃಹದಾರಣ್ಯಕ ಭಾಷಾವಾರ್ತಿಕಂ 1:4, 598. ಅನ್ವಯಾರ್ಥ: ದಶಮ ದೃಷ್ಟಾಂತದಂತೆ ತತ್ವಮಸಿ ಇತ್ಯಾದಿ ವಾಕ್ಯ ಉತ್ಥ ಜ್ಞಾನವನ್ಹಿನ ತತ್ವಮಸಿ ಮುಂತಾದ ವಾಕ್ಯಾರ್ಥ ಜ್ಞಾನದಿಂದ ಹುಟ್ಟಿದ ಬ್ರಹ್ಮಾತ್ಮ ಜ್ಞಾನವೆಂಬ ಬೆಂಕಿಯಿಂದ ಪ್ಲುಷ್ಟ ಇಹ
ಆತ್ಮ ತಮಃ ತಜ್ಜಂ. ಈ ಜನ್ಮದಲ್ಲಿಯೇ ಸುಟ್ಟು ಬೂದಿ ಮಾಡಲ್ಪಟ್ಟ ಆತ್ಮನ ಅಜ್ಞಾನವನ್ನು ಅದರ ಕಾರ್ಯವನ್ನು ಉಳ್ಳವನಾಗಿ ಜ್ಞಾನಿಯು ತಥಾ ಅದರಂತೆಯೇ ಐಕಾತ್ಮ್ಯಂ ಏಕಾತ್ಮತ್ವ ಜ್ಞಾನವನ್ನು ಪ್ರಪದ್ಯತೆ ಹೊಂದಿಬಿಡುತ್ತಾನೆ. ಭಾವಾರ್ಥ: ದಶಮಸ್ತ್ವಮಸಿ ಎಂಬ ವಾಕ್ಯಶ್ರವಣದಿಂದ ತಾನೇ ಹತ್ತನೆಯವನು ಎಂದು ತಿಳಿಯುವಂತೆ ತತ್ವಮಸಿ ಎಂಬೀ ವಾಕ್ಯದಿಂದಲೂ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಹುಟ್ಟುತ್ತದೆ. ಇದರಿಂದ ಅವಿದ್ಯಾ ಕಾಮಕರ್ಮಗಳೆಲ್ಲವೂ ಬಾಧಿತವಾದರೆ ಇನ್ನು ಮುಂದೆ ದ್ವೈತ ಬುದ್ಧಿಗೆ ಅವಕಾಶವೇ ಇರುವುದಿಲ್ಲ. ವಿವರಣೆ: ಅಜ್ಞಾನದಿಂದ ತಾನು ದೇಹವೆಂದು ಜೀವನೆಂದು ತಿಳಿದು ಪರಬ್ರಹ್ಮವು ತನಗಿಂತ ಭಿನ್ನವಾದದ್ದೆಂದು ತಿಳಿದಿರುತ್ತಾನೆ. ಶ್ರುತಿಯ ತತ್ವಮಸಿ ಉಪದೇಶವನ್ನು ಅರ್ಥ ಮಾಡಿಕೊಂಡರೆ ನಾನೇ ಬ್ರಹ್ಮವಾಗಿದ್ದೇನೆ ಎಂದು ತಿಳಿದಾಗ ದ್ವೈತ ಬುದ್ಧಿಯು ಸಂಪೂರ್ಣವಾಗಿ ತೊಲಗುತ್ತದೆ. ಇಲ್ಲಿ ಬ್ರಹ್ಮಾತ್ಮ ಜ್ಞಾನವನ್ನು ಬೆಂಕಿಗೆ ಹೋಲಿಸಿ ಅಜ್ಞಾನವನ್ನು ಕಟ್ಟಿಗೆಗೆ ಹೋಲಿಸಿರುತ್ತದೆ. ಇದನ್ನೇ ಗೀತಾಚಾರ್ಯನು ಜ್ಞಾನಗ್ನಿಸ್ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಎಂದು ಗೀತೆಯಲ್ಲಿ 4:37 ಹೇಳಿದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಐದು ಸೂತ್ರ ಭಾಷ್ಯ ಸಂವತ್ಸರ. ಓಂ ಸಮ್ಯಜ್ಞಾನಮೇಕರೂಪಂ ವಸ್ತುತಂತ್ರಂ ಚೇತಿ ಪ್ರತಿಪಾದಕಾಯ ನಮಃ. ಸಮ್ಯಜ್ಞಾನಂ ಏಕರೂಪಂ ವೇದಾಂತ ಪ್ರತಿಪಾದಿತಂ ಜ್ಞಾನಸ್ಯ ವಸ್ತುತಂತ್ರತ್ವಾತ್ ಸೂತ್ರ ಭಾಷ್ಯ ಕೃತಂ ಭಜೇ. ಆಗಸ್ಟ್ 22, ಸಂದೇಶ 235. ಸಮ್ಯಜ್ಞಾನವು ಏಕರೂಪವೇ. ತಚ್ಚ ಸಮ್ಯಜ್ಞಾನಂ ಏಕರೂಪಂ ವಸ್ತುತಂತ್ರತ್ವಾತ್. ಏಕರೂಪೇಣ ಹಿ ಅವಸ್ಥಿತೋ ಯೋರ್ಥಃ ಸ ಪರಮಾರ್ಥಃ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 2:1-11. ಆ ಸಮ್ಯಜ್ಞಾನವು ಏಕರೂಪವಾಗಿರುತ್ತದೆ ವಸ್ತುತಂತ್ರವಾದ್ದರಿಂದ. ಯಾವುದು ಎಂದಿಗೂ ಬದಲಾವಣೆಯಾಗದೆ ಏಕರೂಪದಿಂದ ಕೂಟಸ್ಥವಾಗಿರುತ್ತದೆಯೋ ಅದೇ ಪರಮಾರ್ಥವು. ಸಮ್ಯಜ್ಞಾನದಿಂದಲೇ ಮೋಕ್ಷವು ಎಂದು ಎಲ್ಲಾ ಮೋಕ್ಷವಾದಿಗಳು ಒಪ್ಪಿಕೊಂಡಿರುತ್ತಾರೆ. ಸರಿಯಾದ ಜ್ಞಾನವೇ ಸಮ್ಯಜ್ಞಾನವೆನಿಸುತ್ತದೆ. ಉಪನಿಷತ್ತುಗಳಲ್ಲಿ ಆತ್ಮನ ವಿಷಯದಲ್ಲಿ ಏನನ್ನು ತಿಳಿಸಿದೆಯೋ ಅದೇ ಸಮ್ಯಜ್ಞಾನವು. ಆತ್ಮನಿಗೆ ನಾಮರೂಪಗಳಿಲ್ಲ, ಆತ್ಮನಿಗೆ ಉಪಾಧಿಗಳಿಲ್ಲ, ಆತ್ಮನಿಗೆ ಗುಣಧರ್ಮಗಳೂ ಇಲ್ಲ. ಆತ್ಮನು ಹೇಯನೂ ಅಲ್ಲ, ಉಪಾದೇಯನೂ ಅಲ್ಲ. ಆತ್ಮನಿಗೆ ಜನನ ಮರಣಗಳು ಇಲ್ಲ ಎಂಬಿ ಜ್ಞಾನವೇ ಸಮ್ಯಜ್ಞಾನವು. ಇದು ಏಕರೂಪವಾಗಿದೆ. ಈ ಸಮ್ಯಜ್ಞಾನವು ಏಕರೂಪವಾದದ್ದೇ ಹೊರತು ಅನೇಕ ರೂಪವಲ್ಲ. ಈ ಸಮ್ಯಜ್ಞಾನವು ಕಾಲಕಾಲಕ್ಕೆ ಬದಲಾವಣೆಗಳನ್ನು ಹೊಂದುವ ಜ್ಞಾನವಲ್ಲ. ಭಿನ್ನ ಭಿನ್ನ ದೇಶಗಳಲ್ಲಿ ಈ ಸಮ್ಯಜ್ಞಾನವು ಭಿನ್ನ ಭಿನ್ನವಾಗಿರುವುದಿಲ್ಲ, ಏಕೆಂದರೆ ಇದು ವಸ್ತುತಂತ್ರವಾಗಿರುತ್ತದೆ. ಪರಮಾರ್ಥ ತತ್ವದ ಜ್ಞಾನವು ಏಕರೂಪವಾಗಿರುತ್ತದೆ. ಎಂದಿಗೂ ಬದಲಾವಣೆಯಾಗದಿರುವ ಕೂಟಸ್ಥ ನಿತ್ಯವಾದ ಆತ್ಮನ ಜ್ಞಾನವೂ ಕೂಟಸ್ಥವಾಗಿಯೇ ಇರುತ್ತದೆ. ದೇಶಕಾಲಾದಿ ಉಪಾಧಿರಹಿತವಾದ ಪರಮಾರ್ಥ ತತ್ವದಂತೆಯೇ ಬ್ರಹ್ಮಜ್ಞಾನವು ಏಕರೂಪದಿಂದ ಇರುತ್ತದೆ. ಈ ಸಮ್ಯಜ್ಞಾನದಿಂದಲೇ ದುಃಖ ನಿವೃತ್ತಿ. ಬ್ರಹ್ಮಜ್ಞಾನದಲ್ಲಿ ಯಾವ ಭೇದವೂ ಇಲ್ಲ ಎಂದು ತಿಳಿಯಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಆರು ಗುರುಸ್ತುತಿ ಸಂವತ್ಸರ. ಆಗಸ್ಟ್ 22, ಸಂದೇಶ 235.
ಓಂ ಶಿಷ್ಯಾನುಗ್ರಹಕಾರಕಾಯ ವೇದಾಂತ ಭಾಸ್ಕರಾಯ ನಮಃ. ಸರ್ವಜ್ಞ ಸರ್ವಶಕ್ತಶ್ಚ ಪಾತು ಮಾಂ ಸದ್ಗುರುಂ ತಥಾ. ವಿದ್ಯಾರ್ಥಿ ಪ್ರಾರ್ಥಯೇತ್ ವಿದ್ಯಾಂ ಪ್ರಾಪ್ತುಂ ವೇದಾಂತ ಭಾಸ್ಕರಃ. ಸರ್ವಜ್ಞನು ಸರ್ವಶಕ್ತನೂ ಆದ ಭಗವಂತನು ನನ್ನನ್ನು ಸದ್ಗುರುವನ್ನು ಕಾಪಾಡಲಿ ಎಂದು ವಿದ್ಯಾರ್ಥಿಯು ಭಗವಂತನನ್ನು ಪ್ರಾರ್ಥಿಸಬೇಕು. ಓಂ ಗುಣಾತೀತಾಯ ವಾಸುದೇವಾಯ ನಮಃ. ಸುಖ ದುಃಖ ಸಮಸ್ವಸ್ಥ ನಿರ್ವಿಕಾರೋ ನಿರಂಜನ ಗುಣಾತೀತ ಸವಿಜ್ಞೇಯೋ ಗೀತಾಚಾರ್ಯಮಹಂ ಭಜೇ. ಸುಖ ದುಃಖಗಳಲ್ಲಿ ಸಮನಾಗಿ ಸ್ವಸ್ಥನಾಗಿ ನಿರ್ವಿಕಾರನಾಗಿ ನಿರಂಜನನಾದವನನ್ನೇ ಗುಣಾತೀತನೆಂದು ತಿಳಿಯಬೇಕು. ಓಂ ಸರ್ವಲೋಕಮರ್ಮಜ್ಞಾಯ ಶ್ರೀ ಶಂಕರಾಯ ನಮಃ. ಬ್ರಹ್ಮಲೋಕಾದ್ವಿನಿರ್ಮುಕ್ತಂ ಬ್ರಹ್ಮಾನಂದೇ ಪ್ರತಿಷ್ಠಿತಂ ಬ್ರಹ್ಮಭೂತಂ ಬ್ರಹ್ಮನಿಷ್ಠಂ ವಂದೇ ಶಂಕರ ಸದ್ಗುರುಂ. ಬ್ರಹ್ಮಾನಂದದಲ್ಲಿ ಪ್ರತಿಷ್ಠಿತರಾಗಿದ್ದು ಬ್ರಹ್ಮಲೋಕದಿಂದಲೂ ವಿರಕ್ತರಾದ ಬ್ರಹ್ಮನಿಷ್ಠರೂ ಬ್ರಹ್ಮಸ್ವರೂಪರೂ ಆದ ಶಂಕರ ಸದ್ಗುರುಗಳನ್ನು ವಂದಿಸುತ್ತೇನೆ. ಓಂ ಜ್ಞಾನಾಗ್ನಿದಗ್ಧಮೋಹಾಯ ಶ್ರೀ ಸುರೇಶ್ವರಾಯ ನಮಃ. ದಗ್ಧಾ ವಿದ್ಯಾದಿದೋಷಂ ತಂ ಅಹಂ ಬ್ರಹ್ಮಾಸ್ಮಿ ವನ್ಹಿನಾ ಐಕಾತ್ಮ್ಯ ಜ್ಞಾನ ಸಂಪನ್ನಂ ಸುರೇಶ್ವರಮಹಂ ಭಜೇ. ಅಹಂ ಬ್ರಹ್ಮಾಸ್ಮಿ ಜ್ಞಾನಾಗ್ನಿಯಿಂದ ಅವಿದ್ಯಾದಿ ದೋಷಗಳನ್ನು ಬೋಧಿ ಮಾಡಿಕೊಂಡಿರುವ ಐಕಾತ್ಮ ಜ್ಞಾನ ಸಂಪನ್ನರಾದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು ಸುಭಾಷಿತ ಸಂವತ್ಸರ ಆಗಸ್ಟ್ 22 ಸಂದೇಶ 235. ದುಷ್ಟರಿಂದ ದೂರವಿರಬೇಕು. ದುರ್ಜನಃ ಪರಿಹರ್ತವ್ಯಃ ವಿದ್ಯಾಲಂಕೃತೋ ಪಿಸನ್. ಮಣಿನಾ ಭೂಷಿತಃ ಸರ್ಪಃ ಕಿಮಸೌನ ಭಯಂಕರಃ. ವಿದ್ಯೆಯಿಂದ ಅಲಂಕೃತನಾಗಿದ್ದರೂ ಅವನೇನಾದರೂ ದುರ್ಜನನಾಗಿದ್ದರೆ ಅಂಥವನನ್ನು ದೂರ ಮಾಡಬೇಕು. ರತ್ನಮಣಿಯಿಂದ ಭೂಷಿತವಾಗಿದ್ದರೂ ಆ ಸರ್ಪವು ಭಯಂಕರವಲ್ಲವೇ? ವಿದ್ಯೆಯೆಂದರೆ ಎಲ್ಲರಿಗೂ ಬೇಕಾದ ಸಂಪತ್ತು. ವಿದ್ಯಾವಂತನನ್ನು ಎಲ್ಲರೂ ಗೌರವಿಸುತ್ತಾರೆ, ಆದರಿಸುತ್ತಾರೆ. ವಿದ್ಯಾವಂತನೆಂದರೆ ಅವನು ಸರಸ್ವತೀ ಪುತ್ರನೇ. ರಾಜಮಹಾರಾಜರು, ಮಠಾಧೀಶ್ವರರು ವಿದ್ಯಾವಂತರನ್ನು ಗೌರವಿಸುತ್ತಾರೆ. ನಯ, ವಿನಯ, ಸಾತ್ವಿಕ ಗುಣಗಳು, ಆರ್ಜವ, ಸರಳತೆ, ಶೀಲ, ತಪಸ್ಸು, ಶೌಚ, ಶಾಂತಿ, ತೃಪ್ತಿ ಮುಂತಾದ ಸದ್ಗುಣಗಳಿಂದ ತುಂಬಿರುವ ವಿದ್ಯಾವಂತನೆಂದರೆ ಎಲ್ಲರಿಗೂ ಪೂಜ್ಯನಾಗುತ್ತಾನೆ. ಆದರೆ ಅಂಥ ವಿದ್ಯಾವಂತನಲ್ಲಿ ದುರ್ಗುಣಗಳು ಸೇರಿಕೊಂಡು ಬಿಟ್ಟಿದ್ದರೆ ಮಾತ್ರ ಅಂಥವನನ್ನು ದೂರವಿಡುವುದೇ ಲೇಸು. ದುರ್ಗುಣಗಳೆಂದರೆ ಮೋಸ, ವಂಚನೆ, ಸುಳ್ಳು, ವಕ್ರ ಸ್ವಭಾವ, ಅನಾಚಾರ, ದುರಾಚಾರಗಳು. ಒಬ್ಬನಲ್ಲಿಯೇ ಈ ದುರ್ಗುಣಗಳು ಇದ್ದು ವಿದ್ಯೆಗಳು ಇದ್ದಾಗ ಅಂಥವನನ್ನು ಗೌರವಿಸಬಾರದು. ಒಂದು ವೇಳೆ ವಿದ್ಯೆಯು ಇಲ್ಲದಿದ್ದರೂ ಸದ್ಗುಣಗಳು ಇದ್ದರೆ ಅಂಥವನನ್ನು ಅವಶ್ಯವಾಗಿ ಗೌರವಿಸಲೇಬೇಕು. ಸಕಲ ವಿದ್ಯಾಸಂಪನ್ನನಾಗಿದ್ದರೂ ಅವನಲ್ಲಿ ಅಹಂಕಾರ, ಕಾಮ, ಕ್ರೋಧಾದಿ ದೋಷಗಳು ತುಂಬಿದ್ದರೆ ಮಾತ್ರ ಎಂಥ ಪಂಡಿತೋತ್ತಮನೇ ಆಗಿದ್ದರೂ ಅಂಥವನನ್ನು ದೂರವಿಡುವುದೇ ಒಳ್ಳೆಯದು. ಇದಕ್ಕೊಂದು ಪುಟ್ಟ ಉದಾಹರಣೆ. ನಾಗರ ಹಾವೆಂದರೆ ವಿಷಜಂತು, ಹಾವು ಕಚ್ಚಿತೆಂದರೆ ಅಂಥವನ ಕತೆ ಮುಗಿದಂತೆಯೇ. ಹಾವನ್ನು ಕಂಡರೆ ಅದನ್ನು ಬಿಟ್ಟು ನಾವೇ ದೂರ ಹೋಗುತ್ತೇವಲ್ಲವೇ? ಹಾವಿನ ಹೆಡೆಯ ಮೇಲೆ ರತ್ನಮಣಿಯೇ ಇದ್ದರೂ ಆ ಮಣಿಯೂ ಬೇಡ, ಆ ಸರ್ಪದ ಸಹವಾಸವೂ ಬೇಡ. ರತ್ನಮಣಿಯ ಆಶೆಯಿಂದ
ಸರ್ಪದ ಹತ್ತಿರಕ್ಕೆ ಹೋದರೆ ಆ ಸರ್ಪವು ಕಚ್ಚುತ್ತದೆಯಲ್ಲವೇ? ದುಷ್ಟನಾದ ವಿದ್ವಾಂಸನಿಂದ ದೂರವಿರಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.